ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಈಗಿನ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾವು ರಾಜಕೀಯ ಪಕ್ಷಗಳ ನೈತಿಕತೆ ಬಗ್ಗೆ ಮಾತಾಡಬೇಕು. ಯಾಕಂದರೆ ತಮ್ಮ ಪಕ್ಷದಲ್ಲಿರುವಾಗ ಅವರು ಒಳ್ಳೆಯವರು, ಅವರು ಬೇರೆ ಪಕ್ಷಕ್ಕೆ ಹೋದಾಗ ಕೆಟ್ಟವರು, ಈ ರೀತಿಯ ಒಂದು ಧೋರಣೆ ನಾವು ಇವತ್ತಿನ ಅಭ್ಯರ್ಥಿಗಳ ಹಿನ್ನೆಲೆಯಲ್ಲಿ ನೋಡಿಕೊಂಡ್ರೆ ಕಾಣ್ತಾ ಇದ್ದೇವೆ. ತಾವು ಹೇಗೆ ಇದನ್ನು ನೋಡ್ತೀವಿ? ಒಂದು ರಾಜರಾಜೇಶ್ವರಿ ನಗರದ ಚುನಾವಣೆ ಏನಿದೆ, ಇದು ಬಹುತೇಕ ರಾಜಕಾರಣಿಗಳನ್ನು ಬೆತ್ತಲೆಗೊಳಿಸಿದೆ, ರಾಜಕೀಯ ಪಕ್ಷಗಳನ್ನು ಬೆತ್ತಲೆಗೊಳಿಸಿದೆ. ಅವರು ನಗ್ನರಾಗಿದ್ದಾರೆ. ಆ ನಗ್ನತೆಯಲ್ಲಿ ಕುರೂಪ ಇದೆ, ಇದು ಭಾಳ ಸ್ಪಷ್ಟವಾದದ್ದು. ಈಗ ರಾಜಾಜಿನಗರ ಕ್ಷೇತ್ರದಿಂದ ಏನು ಚುನಾವಣೆ ನಡೀತಾ ಇದೆ, ಅದು ಹಲವರಿಗೆ ಪ್ರತಿಷ್ಠೆಯ ಒಂದು ವಿಚಾರ ನಿಜ. ಅದು ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಪ್ರತಿಷ್ಠೆ, ಸಿದ್ದರಾಮಯ್ಯನವರಿಗೂ ಒಂದು ರೀತಿಯ ಪ್ರತಿಷ್ಠೆ, ಭಾರತೀಯ ಜನತಾ ಪಕ್ಷಕ್ಕೆ ಪ್ರತಿಷ್ಠೆ, ಮುನಿರತ್ನಮ್ಮ ಅವರಿಗೆ ಪ್ರತಿಷ್ಠೆ, ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಪ್ರತಿಷ್ಠೆ ಹೌದು ಅಲ್ವೋ ಗೊತ್ತಿಲ್ಲ. ಆದರೆ ಇವರೆಲ್ಲ ಬೆತ್ತಲಾದ ರೀತಿ ನನ್ನನ್ನು ದಿಗ್ಭ್ರಮೆಗೊಳಿಸಿದೆ. ನಿನ್ನೆ ಒಂದು ಹೇಳಿಕೆಯೊಂದಿಗೆ ನಾವು ಈ ವಿಚಾರವನ್ನು ನೋಡೋಣ. ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿದರು, ಆ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ರಾಜಕಾರಣಿಗಳು, ಅದು ಮುನಿರತ್ನ ಒಬ್ಬ ಗುಂಡ ಅಂತ. ನಾನು ಅವರ ಅಭಿಪ್ರಾಯ, ಅವರು ಏನು ಹೇಳ್ತಿದ್ದಾರೆ ಅದನ್ನು ನಾನು ನಿರಾಕರಿಸಲಾರೆ. ಗುಂಡ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಹೇಳ್ತಾ ಇರೋದರಿಂದ, ಅದರ ಪ್ರಶ್ನೆ ಅದಲ್ಲ. ಎರಡು ಬಾರಿ ನಿಮ್ಮ ಪಕ್ಷದಿಂದ ನಿಂತು ಆಯ್ಕೆಯಾಗಿದ್ದರಲ್ಲ ಮುನಿರತ್ನ, ಆಗ ನಿಮ್ಗೆ ಅವ್ರು ಗುಂಡ ಅನ್ನೋದು ಗೊತ್ತಿರಲಿಲ್ವಾ? ಗುಂಡ ಅನ್ನೋದು ಗೊತ್ತಿದ್ದೇ ಅವರಿಗೆ ಟಿಕೆಟ್ ಕೊಟ್ರ ತಾವು? ನಿಮಗೆಲ್ಲ ಹತ್ತಿರ ಆಗಿದ್ದರಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ, ಆಗ ನೀವೇನು ಮಾಡ್ತಾ ಇದ್ರಿ? ಅದೇ ರೀತಿ ಅವ್ರ ಮೇಲೆ ಏನು ಈ ಒಂದು ಐ ಡಿ ಕಾರ್ಡ್ಗಳ ಎಲೆಕ್ಷನ್ ವೋಟರ್ ಐ ಡಿ ನಡೀತಲ್ಲ, ಅವಾಗ ನಡೆದಿದ್ದು ಕಾಂಗ್ರೆಸ್ ಇದ್ದಾಗಲೇ ಅಲ್ವಾ? ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ತಾವು ಕೊಟ್ಟಿದ್ದೀರಾ, ಅದು ಮಾಡಿದರೆ ತಪ್ಪು ಅಂತ ಹೇಳಿದ್ದೀರಾ? ಅವನನ್ನು ಮುನಿರತ್ನ ಅವರನ್ನು ಒಳಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ? ಮಾಡಿಲ್ವಲ್ಲ. ಅಂದರೆ ನಿಮ್ಮ ಜೊತೆ ಇದ್ದಾಗ ಅವರು ಯೋಗ್ಯರು, ನಿಮ್ಮ ಜೊತೆ ಇಲ್ದಿದ್ದರೆ ಅವರು ಅಯೋಗ್ಯರು ಅನ್ನುವ ಒಂದು ತೀರ್ಮಾನಕ್ಕೆ ತಾವು ಹೇಗೆ ಬಂದ್ರಿ? ಇದನ್ನು ಜನ ನಂಬೋದು ಹೇಗೆ? ಮುನಿರತ್ನಂ ಗುಂಡ ಹೌದು ಅಲ್ವ ಅನ್ನೋದು ಈಗ ಅಲ್ಲಿಯ ಜನರಿಗೆ, ಕರ್ನಾಟಕದ ಜನರಿಗೆ ಭಾಳ ಮೊದಲಿಂದ ಗೊತ್ತಿತ್ತು, ಈಗಲೂ ಗೊತ್ತಿದೆ. ನಿಮ್ಮ ಹೇಳಿಕೆಯಿಂದ ಜನರ ಅಭಿಪ್ರಾಯ ಬದಲಾಗಲ್ಲ, ಆದರೆ ನಿಮ್ಮ ಹೇಳಿಕೆಯಿಂದ ನೀವು ಬೆತ್ತಲೆ ಆಗ್ತಾಯಿದ್ದೀರಿ. ದಿಸ್ ಕಾಂಗ್ರೆಸ್ ಸಿದ್ದರಾಮಯ್ಯರಿಗೆ ಸಂಬಂಧಪಟ್ಟ ಹಾಗೆ. ಸೆಕೆಂಡ್, ಭಾರತೀಯ ಜನತಾ ಪಕ್ಷ, ನೈತಿಕತೆ ಬಗ್ಗೆ ಮಾತನಾಡ್ತೀರಿ, ಮೊರಾಲಿಟಿಯ ಬಗ್ಗೆ ಮಾತನಾಡ್ತೀರಿ, ಪಕ್ಷದ ಸೈದ್ಧಾಂತಿಕವಾದ ಒಂದು ಪಕ್ಷ ಅಂತ ಮಾತನಾಡ್ತೀರಿ, ಯಾವ ಮುಖ ಇಟ್ಕೊಂಡು ಮಾತನಾಡ್ತಿದ್ದೀರಿ ನೀವು? ಇದೇ ಏನು ವೋಟರ್ ಐ ಡಿ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ವರೆಗೆ ಹೋದವರು ನಿಮ್ಮ ಪಕ್ಷದವರೇ ಅಲ್ವಾ? ಅವರೇ ಹೋಗಿದ್ದಲ್ವಾ? ಈಗ ಅವ್ರನ್ನ ಬಾಯಿ ಮುಚ್ಚಿಸಿದ್ರಲ್ಲ, ಇದು ಯಾವ ರೀತಿ ನೈತಿಕತೆ ನಿಮ್ಮದು? ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ನೀವು ನೈತಿಕತೆ ಬೋಧನೆ ಮಾಡುವವರು ಯಾವ ಮುಖ ಇಟ್ಟುಕೊಂಡು ಮುನಿರತ್ನಮ್ಮ ಅವರಿಗೆ ತಾವು ಟಿಕೆಟ್ ಕೊಡ್ತೀರಿ? ಯಾವ ಮುಖ ಇಟ್ಕೊಂಡು ರಾಜರಾಜೇಶ್ವರಿ ನಗರದ ಜನರ ಹತ್ರ ಹೋಗಿ ಮತ ಹಾಕಿ ಅಂತ ಕೇಳ್ತೀರಿ? ಇದೇ ಮನುಷ್ಯ ವೋಟರ್ ಐ ಡಿ ಹಗರಣದಲ್ಲಿ ಸಿಲುಕಿದ್ರು ಅಂತ ಜನ ಕೇಳಿದರೆ ಆವಾಗ ನೀವು ಹೋರಾಟ ಮಾಡಿದ್ರಲ್ಲ, ಈಗ ಎಲ್ಲೋಯ್ತು ನಿಮ್ಮ ಹೋರಾಟ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡುವಂಥ ಒಂದು ಶಕ್ತಿ ನೈತಿಕತೆ ನಿಮಗಿದೆಯಾ? ಇದಕ್ಕೆ ಯಡಿಯೂರಪ್ಪ ಏನಂತಾರೆ? ಸಂಘ ಪರಿವಾರದಲ್ಲಿ ಏನಂತಾರೆ? ನೈತಿಕ ರಾಜಕಾರಣದ ಬಗ್ಗೆ ಮಾತನಾಡುವ ಜನ. ಸೊ ಇವೆರಡೂ ರಾಜಕೀಯ ಪಕ್ಷಗಳು ಒಂದು ರೀತಿಯಲ್ಲಿ ನೈತಿಕ ದಿವಾಳಿತನವನ್ನು ಪ್ರದರ್ಶಿಸಿವೆ. ಅದೇ ರೀತಿ ನೀವು ನಮ್ಮ ಪಕ್ಷದಲ್ಲಿದ್ದರೆ ಯೋಗ್ಯರು, ಬೇರೆ ಪಕ್ಷದಲ್ಲಿದ್ದರೆ ಅಯೋಗ್ಯರು, ನಮ್ಮಲ್ಲಿದ್ದರೆ ಗುಂಡ ಅಲ್ಲ ನಿಮ್ಮಲ್ಲಿದ್ದರೆ ಗುಂಡ. ಇಂಥ ರಾಜಕಾರಣವನ್ನು ನಾಶಪಡಿಸಿದ್ದಾರೆ, ಅದಕ್ಕೆ ಇವರೆಲ್ಲರ ಪಾಲು ಇದೆ. ಇದು ಜೆ ಡಿ ಎಸ್ ಇನ್ನೊಂದು ಕತೆ ಮಾತನಾಡ್ಬೋದು. ಬಟ್ ಈ ಚುನಾವಣೆ ಏನಿದೆ, ಒಟ್ಟಾರೆಯಾಗಿ ಈ ಚುನಾವಣೆ
ಎಲ್ಲ ನೈತಿಕ ಪರಿಧಿಗಳನ್ನು ಮೀರಿ ಅನೈತಿಕ ರಾಜಕಾರಣಕ್ಕೆ ಇಟ್ಟ ಬಹುದೊಡ್ಡ ಹೆಜ್ಜೆಯಾಗಿದೆ ನೋಡ್ರಿ. ನಮ್ಮದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಲ್ಲ, ಇದು ಹೆಸರಿಗೆ ಮಾತ್ರ ಆಗಿದೆಯಾ ಅಂತ ಅನಿಸುತ್ತೆ. ಯಾಕಂದರೆ ಇವರ ರಾಜಕಾರಣಿಗಳ ಅಟಾಟೋಪವನ್ನು ನೋಡಿದ್ರೆ ಪ್ರಜೆಗಳೆಲ್ಲ, ನಮ್ಮ ಎದುರಿಗೆ ನಿಂತಿರುವ ಜನಗಳೆಲ್ಲ ಅವರು ನಾವು ಹೇಳ್ದಂಗೆ ಕೇಳುವವರು, ನಮ್ಮ ಸೂತ್ರಕ್ಕೆ ಇರುವವರು ಅನ್ನೋ ಥರ ಧೋರಣೆ ಕಾಣಿಸುತ್ತೆ. ಒಂದು ಎರಡನೇದು ಜಾತಿ ರಾಜಕಾರಣ. ಈ ಜಾತಿ ರಾಜಕಾರಣದ ಅಪಾಯ ಅಂದರೆ ಈಗ ಮುನಿರತ್ನಮ್ಮ ನಾಯ್ಡು ಅನ್ನೋದೇನಿದೆ, ಬರೀ ಮುನಿರತ್ನಮ್ಮ ಮುನಿರತ್ನಮ್ಮ ನಾಯ್ಡು ಅನ್ನುವ ಪ್ರಚಾರ ಮಾಡಲಾಗ್ತಾ ಇದೆ. ಒಕ್ಕಲಿಗರ ಒಂದು ಪ್ರಜ್ಞೆಯನ್ನು ಎಬ್ಬಿಸುವ, ಒಕ್ಕಲಿಗರೆಲ್ಲ ಒಕ್ಕಲಿಗರಿಗೆ ಓಟ್ ಮಾಡಬೇಕು ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. ಜಾತಿ ರಾಜಕಾರಣ ತನ್ನ ಉತ್ತುಂಗಕ್ಕೆ ಏರಿದೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ, ದೇವೇಗೌಡ ಕಂಪನಿಯ ಪಾತ್ರ ಇದೆ. ಸೊ ಈ ಜಾತಿ ರಾಜಕಾರಣ ಎಲ್ಲಿವರೆಗೆ ಬಂದಿದೆ ಅಂದರೆ, ಪ್ರಥಮ ಬಾರಿಗೆ ನೀವು ರಾಜಾಜಿನಗರ ಕ್ಷೇತ್ರದಲ್ಲಿ, ಅಲ್ಲಿ ಒಕ್ಕಲಿಗರು ಬಹುಸಂಖ್ಯಾತರಾದರೂ ಕೂಡ ಮುನಿರತ್ನಮ್ ನಾಯ್ಡು ಅವನು ಒಕ್ಕಲಿಗನಲ್ಲ ಅಲ್ಲಿಯ ಜನ ಯೋಚನೆ ಮಾಡಿರಲಿಲ್ಲ, ಈಗ ಅವರನ್ನು ಯೋಚನೆ ಮಾಡೋದಕ್ಕೆ ಹಚ್ಚಲಾಗಿದೆ. ಈ ಮುನಿರತ್ನಮ್ ನಾಯ್ಡು ಅನ್ನುವುದವರು ಅವರ ಮನಸ್ಸಿನಲ್ಲಿ ಉಳಿಯುತ್ತೆ, ಇವನು ಮುನಿರತ್ನಮ್ ಗೌಡ ಅಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನು ಎತ್ತಿಬಿಡಲಾಗಿದೆ ಜಾತಿ ರಾಜಕಾರಣ. ಈ ಜಾತಿ ರಾಜಕಾರಣ ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ ನನಗೆ. ಸೊ ಆದರೆ ಅದು ಪ್ರಾರಂಭ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಸುಮ ಅವರೇನಿದ್ದಾರೆ, ಅವರು ಒಕ್ಕಲಿಗರ ಹೆಣ್ಮಕ್ಕಳು ದುಃಖದಲ್ಲಿದ್ದಾರೆ ಅಂತ, ಅದರ ಲೇಟೆಸ್ಟ್ ಕಣ್ಣೀರಿನವರೆಗೆ ಬಂದಿದೆ. ಇದೊಂದು ಚುನಾವಣೆಯ ಕುರೂಪ ಮುಖ. ಚುನಾವಣೆ ಬಂದ ತಕ್ಷಣ ಅಳದು ಅಳದು ಅಳದು, ಅದನ್ನು ಅತಿ ಹೆಚ್ಚು ಅಳುವವರು ಕುಮಾರಸ್ವಾಮಿ ದೇವೇಗೌಡರು. ಈಗ ಮುನಿರತ್ನಂ ನಿನ್ನೆಯಿಂದ ಅಳ್ತಾ ಇದ್ದಾರೆ. ಅವರು ಅಳೋದಕ್ಕೆ ಪ್ರಾರಂಭ ಮಾಡ್ಕೊಂಡು ಚಾನಲ್ನ ಮುನಿರತ್ನಂ ಮಾತ್ರ ಅಂತ ಹೇಳಿಬಿಟ್ಟು ಅವರ ಕಣ್ಣಿನ ಕ್ಲೋಸಪ್ಗಳನ್ನು, ಕಣ್ಣೀರು ಹರಿಯೋದನ್ನು ತೋರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಮುನಿರತ್ನ ಅಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಯಾಕೆ ಅಳ್ತಾ ಇದ್ದಾರೆ ಇರೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆ ಅದಾದ ನಂತರ ಕುಸುಮ ಹೇಳ್ತಿದ್ದಾರೆ, ನಾನು 2-3 ವರ್ಷದಿಂದ ಅಳತಿದ್ದೀನಿ. ಸೊ ಕಣ್ಣೀರಿನ ಮಾರಾಟಕ್ಕೆ ಈ ಪಕ್ಷಗಳು ಮುಂದಾಗಿವೆ. ನಿಜವಾದ ದುಃಖಿತರಾದವು ಇವರು ಒಬ್ಬರೇ ಅಲ್ಲ. ಈಗ ಆರ್ ಆರ್ ನಗರ ಕ್ಷೇತ್ರದಲ್ಲೇ ಎಷ್ಟೋ ಜನ ಮೌನವಾಗಿ ಕಣ್ಣೀರು ಹಾಕಿರ್ಬೋದು, ನಾವು ಮೌನವಾಗಿ ಕಣ್ಣೀರು ಹಾಕಿರ್ಬೋದು, ಆದರೆ ನಾವ್ಯಾರು ನಮ್ಮ ಕಣ್ಣೀರನ್ನು ಮಾರಾಟಕ್ಕೆ ಇಟ್ಟಿಲ್ಲ. ಆದರೆ ಇವರು ಯಾಕೆ ಮಾರಾಟಕ್ಕೆ ಇಟ್ಟಿದ್ದಾರೆ? ಸೊ ಮುನಿರತ್ನಮ್ ವಿಚಾರದಲ್ಲಿ ನನಗೆ ಅನಿಸುವುದು ಅವ್ರಿಗೆ ಸೋಲ್ತೀನಿ ಅಂತ ಅನಿಸಿದೆ. ಯಾಕಂದರೆ ಜಾತಿ ರಾಜಕಾರಣ ಏನಿದೆ ಅದು ಉತ್ತುಂಗಕ್ಕೇರಿದೆ. ಚಾನೆಲ್ಗಳು ಬಹುತೇಕ ಮುನಿರತ್ನಮ್ ವಿರುದ್ಧ ಬರಲ್ಲ, ಚಾನೆಲ್ ಎಲ್ಲ ಮುನಿರತ್ನಮ್ ಪರವಾಗೇ ಇದೆ. ಆದ್ದರಿಂದ ಮುನಿರತ್ನಮ್ ಗೆಲುವು ಅಂತಾರೆ. ಬೈಟ್ ತಗೋಬೇಕಾದ್ರೆ ಅಭಿವೃದ್ಧಿ ಹರಿಕಾರ ಮುನಿರತ್ನಮ್ಗೆ ಊಟ ಹಾಕ್ತೀವಿ, ಜಾತಿಗೆ ಹಾಕಲ್ಲ ಅಂತ ಹೇಳಿದ್ರೆ ಬೈಟ್ಗಳನ್ನೇ ತಗೊಂಡು ಪ್ಲೇ ಮಾಡ್ತಾರೆ. ಆದರೆ ವಾಸ್ತವ ಸ್ಥಿತಿ ಆಗಿದೆ ತನಗೆ ಅನಿಸಲ್ಲ. ಯಾಕೆಂದರೆ ಜಾತಿ ಯಾವಾಗ ಪ್ರಬಲವಾಗ್ತಾ ಹೋಗುತ್ತೆ ಅದು ಆಟ ಆಡೋಕ್ಕೆ ಪ್ರಾರಂಭ ಮಾಡುತ್ತೆ, ಆಗ ಅಭಿವೃದ್ಧಿ ವಿವೃದ್ಧಿ ಎಲ್ಲ ಲೆಕ್ಕಕ್ಕಿಲ್ಲ. ಮುನಿರತ್ನಮ್ ಅದು ಅಭಿವೃದ್ಧಿ ಮಾಡಿದಾರ ಬಿಟ್ಟಿದ್ದ ಬೇರೆ, ಆದರೆ ರಾಜಾಜಿ ಏನು ಆರ್ ಆರ್ ನಗರ ಕ್ಷೇತ್ರ ಏನಿದೆ, ಆರ್ ಆರ್ ನಗರ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಜಾತಿ ಆಟ ಆಡ್ತಾ, ಅದಕ್ಕೂ ಮುನಿರತ್ನಮ್ಮಗೆ ಭಯ ಆಗಿರಬೇಕು ಅಂತ. ಅದಕ್ಕೆ ಅವರೊಳದಕ್ಕೆ ಕಾರಣ ಇದೆ. ಯಾಕೆಂದರೆ ಅವ್ರು ನಾಯ್ಡು ಓಟ್ಗಳೇನಂತ ಮಹಾನ್ ಓಟ್ಗಳು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಇಲ್ಲ. ಒಕ್ಕಲಿಗರದ್ದಿದೆ, ಒಕ್ಕಲಿಗರ ಸೆಂಟಿಮೆಂಟ್ ವರ್ಕೌಟ್ ಆಗಿಬಿಟ್ರೆ ಎಲ್ಲ ಯತ್ನಗಳ ನಡುವೆ ಮುನಿರತ್ನಮ್ ಬಿದ್ದೋಗ್ತಾರೆ. ಅದರ ಕಾರಣ ಕೂಡ ಇರ್ಬೋದು ಅಂತ ಅನಿಸುತ್ತೆ. ಮುನಿರತ್ನಮ್ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಆ ಹೆಣ್ಣು ಮಗಳು ಪಾಪ ನಿಜವಾಗಿ ಗಂಡನ ಕಳ್ಕೊಂಡಿದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈವನ್ನು ಅವರು ಡಿ ಕೆ ರವಿ ತಾಯಿ ಹತ್ರ ಕೂಡ ಹೇಳಿಸ್ಬಿಟ್ಟು ಚುನಾವಣೆಯನ್ನು ಇನ್ನೊಂದು ಕ್ಷುಲ್ಲಕ ಹಂತಕ್ಕೆ ತಗೊಳಕ್ಕೆ ಹೋಗಿದ್ದೆ. ಆದ್ದರಿಂದ ಅವಳು ಕೂಡ ನಿಜವಾಗೂ ಕಣ್ಣೀರು ಹಾಕಿರ್ಬೋದು. ಆದರೆ ಕಣ್ಣೀರು ಒಂದೇ ಇಲೆಕ್ಷನ್ ಗೆಲ್ಸಲ್ಲ. ಕಣ್ಣೀರು ಇಲೆಕ್ಷನ್ ಗೆಲ್ಸದಿದ್ದರೆ ದೇವೇಗೌಡ ಕುಮಾರಸ್ವಾಮಿ ಇಬ್ಬರು ಸೋಲ್ಲೇಬೇಕಾಗಿಲ್ಲ, ಸದಾ ಕಣ್ಣೀರು ಹಾಕಿದೆ ಅವರು ಅಲ್ವಾ. ಆದ್ದರಿಂದ ಅವ್ರು ಗೆಲ್ಲಲೇಬೇಕಾಗಿತ್ತು, ಆದರೆ ಒಬ್ಬ ಜನ ಅವ್ರನ್ನೂ ಸೋಲಿಸಿದ್ದಾರೆ. ಆದ್ದರಿಂದ ಕಣ್ಣೀರು ವರ್ಕೌಟ್ ಆಗುತ್ತೆ ಅಂತ ಅನ್ಸೋಕ್ಕಾಗಲ್ಲ. ಆದರೆ ಇಡೀ ರಾಜಕಾರಣದ ಕುರೂಪವನ್ನು, ರಾಜಕಾರಣಿಗಳ ಕುರೂಪ ಮುಖವನ್ನು ಅದನ್ನು ಇದು ತೋರಿಸ್ತಾ ಇದೆ. ಇದು ಜನತಂತ್ರದ ಬಹುದೊಡ್ಡ ದುರಂತ ಅಂತ ನನಗೆ ಅನಿಸುತ್ತೆ. ಕೊಟ್ಟರೆ ನಾವು ಚುನಾವಣೆ ಪ್ರಚಾರದ ಹೊತ್ತಲ್ಲಿ ನೋಡ್ಕೊಳ್ತಿದ್ರೆ ಒಕ್ಕಲಿಗ ನಾಯಕರಲ್ಲೇ ಒಂದು ರೀತಿಯ ಸಂಘರ್ಷ ಕಾಣಿಸ್ತಾ ಇದೆ.
ಒಂದು ಕಡೆ ಅಶೋಕ್, ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ವಿರುದ್ಧ ಮಾತಾಡೋದು, ಅವರು ಇವರ ವಿರುದ್ಧ ಮಾತಾಡೋದು, ಈ ರೀತಿಯ ಒಂದು ಸಂಘರ್ಷ, ಇದು ಯಾವ ಲಾಭಕ್ಕಾಗಿ? ಒಂದು ಚುನಾವಣಾ ಬಂದಾಗ ಜಾತಿ ಎಲ್ಲ ವರ್ಕೌಟ್ ಆಗುತ್ತೆ. ಆದರೆ ಸಮಸ್ಯೆ ಇರೋದು ಅಶೋಕ್ ಬಿ ಜೆ ಪಿ ಏನಿದೆ, ಬಿ ಜೆ ಪಿ ಅದು ಬ್ರಾಹ್ಮಣರ ಪಕ್ಷ, ವೈದಿಕ ಪರಂಪರೆ ಪಕ್ಷ, ಅದರಿಂದ ಒಕ್ಕಲಿಗರ ರಾಜಕಾರಣ ಎಷ್ಟರ ಮಟ್ಟಿಗೆ ಹೊಂದುತ್ತೆ ಅನ್ನೋದ್ ಅಂದರೆ ಅಶೋಕ್ ಅವರನ್ನು ತಮ್ಮ ನಾಯಕ ಅಂತ ಒಕ್ಕಲಿಗರು ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಗೊತ್ತಿಲ್ಲ. ಬಟ್ ಈಸ್ ಆಲ್ಸೋ ಸ್ಟಾರ್ಟೆಡ್ ಟು ಪ್ಲೇ. ಅಶೋಕ್ ಈ ರೀತಿ ಆಟ ಆಡೋದಕ್ಕೆ ಬೇರೆ ಕಾರಣ ಇದೆ. ಅಶೋಕ್ಗೆ ಎಟ್ ಎನಿ ಕಾಸ್ಟ್ ಈ ಕ್ಷೇತ್ರದಿಂದ ಮುನಿರತ್ನ ಅವ್ರನ್ನ ಗೆಲ್ಲಿಸಬೇಕಾಗಿದೆ. ಅವರು ಗೆಲ್ಲಿಸಿದರೆ ಈಗಿನ ವರದಿಗಳ ಪ್ರಕಾರ ಬೆಂಗಳೂರು ಸಂಪೂರ್ಣ ಉಸ್ತುವಾರಿಯನ್ನು ಅವರಿಗೆ ಯಡಿಯೂರಪ್ಪ ಕೊಡ್ಬೋದು ಅಂತ. ಯಡಿಯೂರಪ್ಪರ ಜೊತೆ ಗುಡ್ ಬುಕ್ಸ್ನಲ್ಲಿದ್ದಾರೆ ಅಶೋಕ್, ಅನುಮಾನನೇ ಇಲ್ಲ. ಆದರೆ ಅವರಿಗೆ ಗೆಲ್ಲಿಸಬೇಕಾದ ಹೊಣೆಗಾರಿಕೆ ಅವ್ರ ಮೇಲೆ ಇದೆ. ಗೆಲ್ಲಿಸಬೇಕು ಅಂದರೆ ಜಾತಿ ರಾಜಕಾರಣವನ್ನು ಸ್ಟಾರ್ಟ್ ಮಾಡಲೇಬೇಕು. ಆದರೆ ಅಷ್ಟು ಸುಲಭ ಅಲ್ಲ. ಒಂದು ಎರಡು ಕಾರಣಕ್ಕಾಗಿ, ಒಂದು ಜಾತಿ ರಾಜಕಾರಣದಲ್ಲಿ ದೇವೇಗೌಡ ಕುಮಾರಸ್ವಾಮಿಯನ್ನು ಮೀರ್ಸೋಕ್ಕಾಗಲ್ಲ, ಫೈಟ್ ಮಾಡೋಕ್ಕೆ ಕಷ್ಟ. ಅದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಏನಿದ್ದಾರೆ ಅವರು ಜಾತಿ ರಾಜಕಾರಣವನ್ನು ಮಾಡಬಲ್ಲರು. ಸೊ ಅದರಿಂದ ಇವರಿಬ್ಬರ ಸ್ಥಾನ ಇದೆ, ನಂಬರ್ ಒನ್ ನಂಬರ್ ಟು, ಇವರು ನಂಬರ್ ತ್ರೀ ನಿಂತ್ಕೋತಾರೆ. ಆದರೆ ಅದು ಸ್ಟಾರ್ಟ್ ಆಗಿದೆ. ಆ ಕಾರಣಕ್ಕೆ ಬರೀ ಒಕ್ಕಲಿಗರನ್ನ ಯಾಕೆ ಮುಂದೆ ಬಿಡ್ತಿದ್ದಾರೆ ಅಂದರೆ, ಅತಿ ಹೆಚ್ಚು ಯು ಸಿ ದಟ್ ಇರುವ ಜನಸಮುದಾಯ ಅಂದರೆ ಒಕ್ಕಲಿಗರ ಕ್ಷೇತ್ರದಲ್ಲಿ. ಅದರಿಂದ ಒಟ್ಟು ಕೂಡ ಈ ಒಕ್ಕಲಿಗರು ಇದನ್ನು ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಸುದ್ದಿಗಳನ್ನು ಹರಿಬಿಡಲಾಗ್ತಾ ಇದೆ. ಒಕ್ಕಲಿಗರ ಡಿವೈಡ್ ಆಗಿಬಿಟ್ಟಿದೆ, ಮೂರು ಡಿವೈಡ್ ಆಗುತ್ತೆ, ಇದು ಬಿ ಜೆ ಪಿ ಲಾಭ ಆಗುತ್ತೆ. ನನಗೆ ಹಂಗೂ ಅನಿಸಲ್ಲ. ನನಗೆ ಅನಿಸೋದೇನಿದೆ, ಒಕ್ಕಲಿಗ ಜಾತಿ ಪ್ರಜ್ಞೆ ಜಾಗೃತ ಆದರೆ ಅದು ಸಹಾಯ ಆಗೋದು ಕಾಂಗ್ರೆಸ್ಗೆ, ಅನುಮಾನನೇ ಇಲ್ಲ. ಅದು ಆಗದೇ ಇದ್ದರೆ ಅಂದರೆ ಇವನ ಮುನಿರತ್ನಮ್ಮ ಅವರ ಇಲೆಕ್ಷನ್ ಗೆಲ್ಲುವ ತಂತ್ರಗಾರಿಕೆ ಏನಿದೆ ಬೇರೆ ಬೇರೆ, ಅದು ಯಶಸ್ವಿ ಆದರೆ ಮುನಿರತ್ನಮ್ಮ ಗೆಲ್ತಾರೆ. ಅದಕ್ಕೆ ಈಗಾಗಲೇ ಅವರು ಸೆಟ್ ಆಫ್ ಬಾಕ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ. ಇಲೆಕ್ಷನ್ ಕಮಿಷನ್ ಯಾರು ಲಕ್ಷ್ಯಕ್ಕೆ ತಗೊಂಡಾಗ ಕಾಣ್ತಾ ಇಲ್ಲ. ಸೊ ಅಲ್ಲಿ ಅವ್ರದ್ದು ಕೇಬಲ್ ನೆಟ್ವರ್ಕ್ ಇದೆಯಂತೆ, ಸೆಟ್ ಆಫ್ ಬಾಕ್ಸು, ಅದ್ರ ಜೊತೆಗೆ ಆ ಕೇಬಲ್ನಲ್ಲೇ ಅವ್ರದ್ದೊಂದು ಚಾನಲ್ ಬರ್ತಾ ಇದೆ ಅಂತ ಅಂದರು. ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ ಆ ಏರಿಯಾದಲ್ಲಿ. ಸೊ ಅಲ್ಲಿ ತಂಪಿಗೆ ಪ್ರಚಾರ ಮಾಡ್ಕೊಳ್ಳೋದು, ಅದರ ಜೊತೆಗೆ ಕೊರೋನಾ ಬಂದ ಮೇಲೆ ತುಂಬ ಸಹಾಯ ಮಾಡಿದ್ದಾರೆ ಮುನಿರತ್ನಮ್ಮ ಅನ್ನುವ ಮಾತನ್ನು ಪ್ರಚಾರ ಮಾಡಲಾಗ್ತಾ ಇದೆ. ಎಲ್ಲರಿಗೂ ಕಿಟ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ ಅನ್ನುವ ಮಾತುಗಳಿವೆ. ಆ ಕಾರಣಕ್ಕಾಗಿ ಅದು ವರ್ಕೌಟ್ ಆದರೆ, ಜಾತಿಯನ್ನು ಮೀರಿ ಅದು ವರ್ಕೌಟ್ ಆದರೆ ಆಗ ಇವರಿಗೆ ಸಹಾಯ ಆಗುತ್ತೆ ಅನ್ನೋದು. ಇನ್ನು ಜೆ ಡಿ ಎಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಭ್ಯರ್ಥಿ ಗೊತ್ತಿಲ್ಲ. ಕೃಷ್ಣಮೂರ್ತಿಯವರು ಅವರು ಒಕ್ಕಲಿಗರ ಓಟನ್ನು ಜಾಸ್ತಿ ಒಡೆದರೆ ಹಾಗೆ ಅದು ಬಿ ಜೆ ಪಿಗೆ ಲಾಭ ಆಗುತ್ತೆ. ಸೊ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ. ಸೊ ಆ ಕಾರಣ ಕಾಂಗ್ರೆಸ್ ಕಷ್ಟ ಉಂಟು ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಗೊತ್ತಿಲ್ಲ ನನಗೆ. ಸೊ ಅಂಥ ಗೇಮ್ ಪ್ಲ್ಯಾನ್ಗಳು ಜೆ ಡಿ ಎಸ್ದಿರ್ತವೆ. ಆದರೆ ಜೆ ಡಿ ಎಸ್ ಅಭ್ಯರ್ಥಿಯ ಉಪಸ್ಥಿತಿ ಏನಿದೆ, ಅವರು ಯಾವತ್ತೂ ಕೂಡ ಗೆಲ್ಲುವ ಕ್ಯಾಂಡಿಡೇಟೇ ಹಾಕಿಲ್ಲ ಆ ರಣದಲ್ಲಿ. ಅಲ್ಲಿ ಅವರು ಜೆ ಡಿ ಎಸ್ ಅಭ್ಯರ್ಥಿ 60-70 ಸಾವಿರ ಓಟ್ ತಗೋತಾರೆ, 100,000 ಒಕ್ಕಲಿಗರಲ್ಲಿ, ಅಂದರೆ ನಿಯರ್ಲಿ 50% ಆಫ್ ಒಕ್ಕಲಿಗಾಸ್ ಓಟ್ಸ್. ಸೊ ಹಾಗೇನಾದರೂ ಅವನು ತಗೊಂಡ್ರೆ, ಕೃಷ್ಣಮೂರ್ತಿ ತಗೊಂಡ್ರೆ, ಆವಾಗ ಮುನಿರತ್ನಮ್ಗೆ ಸಲೀಸಾಗುತ್ತೆ. ಮುನಿರತ್ನಮ್ ಜೊತೆ ವ್ಯವಹಾರ ಮಾಡ್ಕೋಬೋದು. ಇದು ಇವರು ಬಿಟ್ಟಿದ್ದು ಮುನಿರತ್ನಮ್ ವ್ಯವಹಾರಕ್ಕೆ ದಟ್ ಇದಾದವರು. ಅದರ ಜೊತೆಗೆ ಮುನಿರತ್ನಮ್ ಭಯ ಆಗಿದೆ ಅಂತ ಅನ್ನಿಸೋದಕ್ಕೆ ಇನ್ನೊಂದು ಕಾರಣ, ಇವತ್ತು ಗೊತ್ತಿಲ್ಲ ನನಗೆ, ದರ್ಶನ್ ಏನೋ ಪ್ರಚಾರಕ್ಕೆ ಬರ್ತಾರೆ ಅಂತ ಸುದ್ದಿ ಬೆಳಗಿಂದ ಇತ್ತು. ಈ ಸಿನಿಮಾ ನಟರನ್ನು ಕರೆಸಿ ಅವ್ರ ಮೆರವಣಿಗೆ ಮಾಡಿಸಿ ಇದೆಲ್ಲ ಓಟ್ ತರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ದರ್ಶನ್ ಅಂತ ನಟರು ವಾಟ್ ಐ ಬಿಲೀವ್, ಅವ್ರ ರಾಜಕೀಯ ನಂಬಿಕೆಗಳು ಏನೇ ಇರಲಿ ಅವರು ದೂರ ಇರಬೇಕು. ಅವ್ರ ಅಭಿಮಾನಿಗಳು ಎಲ್ಲ ಪಕ್ಷದ ಅಭಿಮಾನಿಗಳು ಇರ್ತಾರೆ, ಇವರು ಇಂಥ ರಾಜಕಾರಣಕ್ಕೆ ಹೋಗಬಾರ್ದು ಅನ್ನೋ ನಂಬಿಕೆ. ಬಟ್ ಅವ್ರು ಹೋಗ್ತಾರೆ ಅನ್ನುವ ಮಾತುಗಳು ಕೂಡ ಇದೆ. ಅದು ಮುನಿರತ್ನಮ್ಗೆ ಹೆಲ್ಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎನಿವೇ ಇದು ಬಹಳ ಪ್ರೆಸ್ಟೀಜ್ ವಿಚಾರ ಎಲ್ಲ ರಾಜಕೀಯ ಪಕ್ಷಗಳಿಗೂ. ಅದರಂತೆ ನಾನು ಹೇಳಿದಾಗ ಜನತಂತ್ರ ದೃಷ್ಟಿಯಿಂದ ಬಹಳ ದುಃಖಕರವಾದ ಚುನಾವಣೆ. ಇಲ್ಲಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರ ನಡೆ ಮತ್ತೊಂದು ರೀತಿಯಲ್ಲಿ ಕುತೂಹಲವನ್ನು ಗಳಿಸುವಂಥದ್ದು. ಯಾವಾಗಲೂ ಸಿದ್ದರಾಮಯ್ಯನ ಅವರ ವಿರುದ್ಧ ಮಾತನಾಡುವ ಕುಮಾರಸ್ವಾಮಿ ಇತ್ತೀಚೆಗೆ ಡಿ ಕೆ ಶಿ ಕುಮಾರ್ ಅವರ ವಿರುದ್ಧವೂ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ಒಂದು ತೋರಿಕೆಯ ಏನು ಆರೋಪ ಪ್ರತ್ಯಾರೋಪವ, ಅಥವಾ ಅವರು ನಿಜವಾಗಿಯೂ ಏನಾದರೂ ಬೇರೆ ನಡೆದಿದೆಯಾ ಅವರ ಮಧ್ಯೆ? ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಅವ್ರಿಗಿರುವುದು ದ್ವೇಷ, ಅನುಮಾನನೇ ಇಲ್ಲ, ಸಿಟ್ಟು ದ್ವೇಷ ಅದು. ಅದು ಇವನ್ನು ಈ ಸಮ್ಮಿಶ್ರ ಸರ್ಕಾರವನ್ನು ಕೆಡಕುವವರಿಗೆ ಜನತಾ ಪರಿವಾರದ್ದು
ಆದರ್ಶನೇ ಅಲ್ಲ, ಬಾಯಿ ಬಂದ ಮಾತನಾಡಿದರೆ ಅದು ಕಂಟಿನ್ಯೂ ಮಾಡಿದ್ದಾರೆ, ಅದರಲ್ಲ ಆಶ್ಚರ್ಯ ಇಲ್ಲ. ಡಿ ಕೆಗೆ ಹತ್ತಿರ ಆಯಿತು. ಆದರೆ ಪ್ರಶ್ನೆ ಇದ್ದಿದ್ದು ಈ ಚುನಾವಣೆಯಲ್ಲಿ ಸಿ ಅವರಿಗೆ ಬಿ ಜೆ ಪಿ ಬಂದರೂ ಬೇಜ ತಮ್ಮ ಅಭ್ಯರ್ಥಿ ಬರಲ್ಲ ಅಂತ ಗೊತ್ತಿದೆ ಅವರಿಗೆ. ಬಿ ಜೆ ಪಿ ಬಂದರೆ ಬಂದ್ಕೊಳ್ಳಿ ಅನ್ನೋದು ಜೆ ಡಿ ಎಸ್ ಸ್ಟ್ಯಾಂಡ್ ಅನ್ಸುತ್ತೆ. ಯಾಕೆಂದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಗೆದ್ದುಬಿಟ್ರೆ ಆ ಒಕ್ಕಲಿಗರ ನಾಯಕತ್ವ ಜೆ ಡಿ ಎಸ್ನಿಂದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಡಿಗೆ ಶಿಫ್ಟ್ ಆಯಿತು ಅನ್ನುವ ಭಾವನೆ ಬರುವ ಚಾನ್ಸಸ್ ಇದೆ. ಅದು ಆ ಚಾನ್ಸಸ್ಸು ಇದೆ ಒಕ್ಕಲಿಗರು. ಯಾಕೆಂದರೆ ನೀವು ಈಗಲೇ ಬಹುತೇಕ ಸ್ಥಳಗಳಲ್ಲಿ ನೋಡಿರ್ಬೋದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವ ಘೋಷಣೆಗಳು ಕೇಳಿಬರ್ತಾ ಇದೆ. ಈ ಘೋಷಣೆಯ ಉದ್ದೇಶ ಹಲವು ರೀತಿ ಇರ್ಬೋದು. ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಸಿದ್ದರಾಮಯ್ಯ ಅಂತವರಿಗೆ ಒಂದು ಮೆಸೇಜ್ ಕೊಡುವ ಯತ್ನ ಇರ್ಬೋದು, ಆ ಕೂಡಕ ಘೋಷಣೆ ಕೊಡಿಸ್ಬೋದು. ಅಥವಾ ಇನ್ನೊಂದು ಡಿ ಕೆ ಶಿವಕುಮಾರ್ ನಮ್ಮ ಒಕ್ಕಲಿಗ ನಾಯಕರು ಅವರು ಮುಖ್ಯಮಂತ್ರಿ ಆಗ್ತಾರೆ ಆದ್ದರಿಂದ ಕಾಂಗ್ರೆಸ್ ಕುಸುಮ ಅವರಿಗೆ ಬೆಂಬಲ ಕೊಡಿ ಅನ್ನುವ ಅದಿರ್ಬೋದು. ಹಾಗೆ ಡಿ ವಿಜಯಚಂದ್ರ ಅವರಿಗೆ ಅಂತ ಕೊಡಿ ಅಂತಿರ್ಬೋದು. ಅಂದರೆ ಒಕ್ಕಲಿಗರ ನಾಯಕತ್ವ ಏನಿದೆ ಅದು ಒಂದು ರೀತಿಯಲ್ಲಿ ತೂಗುಯಾಲೆಯಲ್ಲಿದೆ ಮತ್ತು ಶಿಫ್ಟ್ ಆಗ್ಬೋದು ಅನ್ನುವ ಭಯ ಕುಮಾರಸ್ವಾಮಿ ಅವರಿಗೆ ಕಾಡಿರೋ ಚಾನ್ಸಸ್ ಇದೆ. ಒಕ್ಕಲಿಗ ನಾಯಕತ್ವ ಇಟ್ಕೋಬೇಕು ಅಂದರೆ ಒಂದು ಹಂತವನ್ನು ಮೀರಿ ಡಿ ಕೆ ಶಿವಕುಮಾರ್ ಬೆಳೆಯದಂತೆ ನೋಡ್ಕೋಬೇಕಾಗತ್ತೆ. ಆ ದೃಷ್ಟಿಯಿಂದ ಅವರಿಗೆ ಎರಡು ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಗೆಲ್ಲಕೂಡುದು, ಬಿ ಜೆ ಪಿ ಗೆದ್ದರೆ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಬಿ ಜೆ ಪಿ ಎಂದೂ ಕೂಡ ಒಕ್ಕಲಿಗರ ಬೆಲ್ಟ್ನಲ್ಲಿ ಅಂಥ ಪವರ್ಫುಲ್ಲಾಗಿ ಬೆಳೆದಿಲ್ಲ, ಬೆಳೆಯುವ ಸಾಧ್ಯತೆ ತಕ್ಷಣ ಇಲ್ಲ. ಎರಡು ಕ್ಷೇತ್ರ ಹೋಗಲಿ, ಆವಾಗ ನಾವು ಒಂದು ಸಿದ್ದರಾಮಯ್ಯ ಡಿ ಕೆ ಇಬ್ಬರನ್ನು ಮುಗಿಸ್ದಂಗಾಗುತ್ತೆ ಪೊಲಿಟಿಕಲಿ ಅಲ್ವಾ. ನಮಗೇನು ನಾಳೆ ಬಿ ಜೆ ಪಿಯಿಂದ ಬೇರೆ ಉಪಯೋಗ ಬೇಕಾದರೂ ತಗೋಬೋದು. ಇಂಥ ಆಲೋಚನೆ ಜೆ ಡಿ ಎಸ್ ಒಳಗಡೆ ಇದೆ. ಆದ್ದರಿಂದ ಅವ್ರ ಟಾರ್ಗೆಟ್ ಭಾಳ ಸಿಂಪಲ್ ಆಗ್ತದೆ. ಕುಮಾರಸ್ವಾಮಿಯವರು ಅವರು ಸುಮ್ಮನೆ ಯಾವುದಾದ್ರು ಹೇಳ್ತಾರೆ, ಯಾರೋ ಕಾಂಗ್ರೆಸ್ ಶಾಸಕರು ಬಂದರು 10-15 ದಿನ ಹೋಗಿದ್ರು, ಹೀಗೆ ಮನಸ್ಸಿಗೆ ಬಂದ ರೀತಿಯ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಇರುವುದು ಈ ಕಾರಣಕ್ಕಾಗಿ ಒಂದು ಗೊಂದಲವನ್ನು ಸೃಷ್ಟಿಸ್ತಾ ಡಿ ಕೆ ಶಿವಕುಮಾರ್ ಪವರ್ಫುಲ್ ಆಗ್ತಿದ್ದಂಗೆ ನೋಡ್ಕೋಬೇಕು. ಇವೆರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಟ್ ಎನಿ ಕಾಸ್ಟ್ ಗೆಲ್ಲಕೂಡ್ದು, ಬಿ ಜೆ ಪಿ ಗೆದ್ದರೆ ನಮ್ಮದೇನು ಆಕ್ಷೇಪ ಇಲ್ಲ ಅನ್ನುವುದು ಅವರ ಮನಸ್ಥಿತಿ ಇದೆ. ಅದರಂತೆ ಕಾಂಗ್ರೆಸ್ ಒಳಗಡೆ ಕೂಡ ಎಷ್ಟರ ಮಟ್ಟಿಗೆ ಕುಸುಮ ಮತ್ತು ಗೆಲ್ಲಿ ಅಂತ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಒಂದು ಭಾಳ ಒಂದು ಸಣ್ಣ ಬಿರುಕು ಕಾಣ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯ ಯಾವಾಗ ಹೇಳ್ತಾನೆ, ಇನ್ನೊಂದ್ಸಲ ಮುಖ್ಯಮಂತ್ರಿ ಆದರೆ, ಇನ್ನೊಂದ್ಸಲ ಮುಖ್ಯಮಂತ್ರಿ ಆದರೆ 10 ಕೆಜಿ ಅಕ್ಕಿ ಕೊಡ್ತೀನಿ, 20 ಕೆಜಿ ಅಕ್ಕಿ ಕೊಡ್ತೀನಿ ಮಾತನಾಡೋದೇನಿದೆ ಅದು ಜನರಿಗೆ ಒಂದು ಮೆಸೇಜ್ ಕೊಡೋವಂಥದ್ದು, ನಾ ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಇದೆ ಅಂತ ಜನರ ಜೊತೆ ಪಕ್ಷದ ಒಳಗಡೆನೆ ಡಿ ಕೆ ಅಂತವ್ರಿಗೆ ಮೆಸೇಜ್ ಕೊಡೋದು, ಸ್ಟಿಲ್ ಐ ಮೀನ್ ಎ ರೇಸ್, ಅದು ಡಿ ಕೆ ಅಂತವ್ರ ಒಳಗಡೆ ಮುಜುಗರ ಉಂಟು ಮಾಡೇ ಮಾಡುತ್ತೆ. ಸೊ ಈ ಆಂತರಿಕವಾದ ಇಂಥ ಬೆಳವಣಿಗೆಗಳೇನಿವೆ ಇದು ಈ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಒಟ್ಟಾರೆ ರಾಜಕೀಯ ಪಕ್ಷಗಳ ಏನು ನೈತಿಕ ಅಧಃಪತನ ಏನು ಕಾಣಿಸ್ತಿದೆಯಲ್ಲ, ಇದು ಜನರ ವಿಚಾರದಿಂದ ನೋಡಿದ್ರೆ ತುಂಬ ಖೇದಕರ ಅಂತ ಹೇಳ್ತಾ ಸಂವಾದವನ್ನು ಮುಗಿಸ್ತಾ ಇದ್ದೀವಿ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಗೌಡ್ರೆ. ಎಸ್, ಖೇದಕರ, ದುಃಖಕರ. ಜನತಂತ್ರ ಹೊರಟೋಗಿದೆ, ಇವರಿಗೆ ಮೌಲ್ಯಗಳಿಲ್ಲ ರಾಜಕಾರಣಿಗಳಿಗೆ, ಮಾನ ಮರ್ಯಾದೆ ಯಾವುದನ್ನು ಇಟ್ಟುಕೊಳ್ಳದೆ ಕ್ಷಣಕ್ಕೊಂದು ಗೋಸುಂಬೆ ರಾಜಕಾರಣ ಇದೆ, ನಡೀತಾ ಇದೆ. ಇದು ಗೋಸುಂಬೆ ರಾಜಕಾರಣ, ಬಣ್ಣ ಬದಲಿಸುವ ರಾಜಕಾರಣ, ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಏನನ್ನೂ ಮಾಡುವುದಕ್ಕೆ ಹೇಸದ ರಾಜಕಾರಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಚರ್ಚೆಯನ್ನು ಮುಗಿಸ್ತೀನಿ. ನಂದು ವಿಚಾರದೊಂದಿಗೆ ನಾನು ಮತ್ತು ಗೌಡರು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.